ವಿಜಯಪುರ ಯಾವುದೇ ಅಡೆತಡೆ ಇಲ್ಲದಂತೆ ಚುನಾವಣೆ ಪ್ರಕ್ರಿಯೆ ನಡೆಸಲು ಪೊಲೀಸ್ ಇಲಾಖೆ ಸರ್ವಸನ್ನದವಾಗಿದೆ ಎಂದು ಎಸ್ಪಿ ಹೆಚ್ಡಿ ಆನಂದ್ ಕುಮಾರ್ ಮಾಹಿತಿ ನೀಡಿದರು ನಗರದಲ್ಲಿ ಶುಕ್ರವಾರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು 37 ಬೂತ್ ಅತಿ ಸೂಕ್ಷ್ಮ 80 ಸೂಕ್ಷ್ಮ 186 ಸಾಮಾನ್ಯ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ 27 ಮೊಬೈಲ್ ಸೆಕ್ಟರ್ ಸ್ಥಾಪಿಸಲಾಗಿದೆ ಮೊಬೈಲ್ ಸ್ಕ್ಯಾಟ್ ಇರಲಿದ್ದು ಇದನ್ನು ಸೂಪರ್ವೈಸರ್ ಮಾಡಲು ಏರ್ಪಾಡು ಮಾಡಿಕೊಳ್ಳಲಾಗಿದೆ ಎಂದರು ಓರ್ವ ಎಎಸ್ಪಿ 4 ಡಿವೈಎಸ್ಪಿ 9 ಸಿಪಿಐ 27 ಪಿಎಸ್ಐ ಸೇರಿ ಒಟ್ಟು 700 ಕ್ಕೂ ಅಧಿಕ ಸಿಬ್ಬಂದಿ ನೇಮಿಸಲಾಗಿದೆ ಯಾವುದೇ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರದ ರೀತಿ ಚುನಾವಣೆ ಪ್ರಕ್ರಿಯೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು ವಿಜಯಪುರ ನಗರದ ಮಹಾನಗರ ಪಾಲಿಕೆಯ ಚುನಾವಣೆಗಳ ವಿಚಾರವಾಗಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸವಿವರವಾದ ಎಲ್ಲ ಎಲೆಕ್ಷನ್ ಅನ್ನು ಡೀಟೇಲ್ಸ್ ಅನ್ನು ನಮಗೆ ತಿಳಿಸಿದ್ದಾರೆ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಮತ್ತು ಚುನಾವಣಾ ಪ್ರಕ್ರಿಯೆಗಳನ್ನು ಯಾವುದೇ ಅಡೆತಡೆಗಳಿಲ್ಲದಂತೆ ಮತ್ತು ಚುನಾವಣಾ ಪ್ರಕ್ರಿಯೆಗಳಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದಂತೆ ತಡೆಯುವಂತ ನಿಟ್ಟಿನಲ್ಲಿ ನಾವು ಎಲ್ಲ ಸರ್ವಸನ್ನದ್ಧ ಆಗಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 35 ವಾರ್ಡ್ಗಳ ಪೈಕಿ ಸುಮಾರು 303 ಬೂತ್ಗಳನ್ನು ಈಗಾಗಲೇ ಐಡೆಂಟಿಫೈ ಮಾಡಲಾಗಿದೆ ಈ ಬೂತ್ಗಳಲ್ಲಿ ಹೈಪರ್ ಸೆನ್ಸಿಟಿವ್ ಬೂತ್ಸ್ 37 ಬೂತ್ಗಳನ್ನು ಹೈಪರ್ ಸೆನ್ಸಿಟಿವ್ ಅಂತ ಹೇಳಿ ಐಡೆಂಟಿಫಿಕೇಶನ್ ಮಾಡಲಾಗಿದೆ ಮತ್ತು 80 ಬೂತ್ಗಳನ್ನು ಸೆನ್ಸಿಟಿವ್ ಬೂತ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡಲಾಗಿದೆ ಮತ್ತು 186 ಬೂತ್ಗಳು ನಾರ್ಮಲ್ ಬೂತ್ಸ್ ಆಗಿ ಇದ್ದಾವೆ ಈ ಬೂತ್ಗಳ ಸೆನ್ಸಿಟಿವಿಟಿಗೆ ಆಧಾರವಾಗಿ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂತಹ ರೀತಿ ನೀತಿನ ನಾವೀಗಾಗಲೇ ಫೈನಲೈಸ್ ಮಾಡಿದ್ದೇವೆ ಹೈಪರ್ ಸೆನ್ಸಿಟಿವ್ ಬೂತ್ಸ್ನಲ್ಲಿ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಮತ್ತು ಇನ್ನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೇವೆ ಸೆನ್ಸಿಟಿವ್ ಬೂತ್ಸ್ನಲ್ಲಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಒಂದು ಹೋಮ್ ಗಾರ್ಡನ್ನು ನಾವು ಡಿಪ್ಲಾಯ್ ಮಾಡ್ತಾ ಇದ್ದೇವೆ ನಾರ್ಮಲ್ ಬೂತ್ಸ್ನಲ್ಲಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೇವೆ ಅದಲ್ಲದೆ ಒಟ್ಟಾರೆ 27 ಮೊಬೈಲ್ ಸೆಕ್ಟರ್ಸ್ ಕೂಡ ರೆವಿನ್ಯೂ ಸೆಕ್ಟರ್ ಆ್ಯಸ್ ವೆಲ್ ಆ್ಯಸ್ ಪೊಲೀಸ್ ಸೆಕ್ಟರ್ ನಾವು ಅದನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಸೇಮ್ ನಂಬರ್ಸನ್ನು ಮೇಂಟೈನ್ ಮಾಡಿದ್ದೇವೆ ಆ ಮೊಬೈಲ್ ಸೆಕ್ಟರ್ಸಲ್ಲಿ ನಮ್ಮ ಒಂದು ಮೊಬೈಲ್ ಸ್ಕ್ವಾಡ್ ಪೊಲೀಸ್ ಮೊಬೈಲ್ ಸ್ಕ್ವಾಡ್ ಕೂಡ ಇರ್ತದೆ ಅದನ್ನು ಸೂಪರ್ವಿಷನ್ ಮಾಡುವಂತಹ ಕೆಲಸವನ್ನು ಮಾಡೋದಕ್ಕೆ ನಾವು ಈಗಾಗಲೇ ಎಲ್ಲ ಏರ್ಪಾಡನ್ನು ಮಾಡಿಕೊಂಡಿದ್ದೇವೆ ಅದರ ಜೊತೆಗೆ ಒಟ್ಟಾರೆಯಾಗಿ ನಮ್ಮ ಈ ಎಂಟೈರ್ ಎಲೆಕ್ಷನ್ ಇನ್ಚಾರ್ಜಲ್ಲಿ ಒಟ್ಟು ಒಬ್ಬರು ಅಡಿಷನಲ್ ಎಸ್ ಪಿ 4 ಜನ ಡಿ ವೈ ಎಸ್ ಪಿ ಮತ್ತು 9 ಜನ ಸಿ ಪಿ ಐಗಳು 27 ಜನ ಪಿ ಎಸ್ ಐಸು ಮತ್ತು 82 ಜನ ಎ ಎಸ್ ಐಗಳು 58 ಜನ ಹೆಡ್ ಕಾನ್ಸ್ಟೇಬಲ್ಸು ಮತ್ತು 394 ಜನ ಪಿ ಸಿಗಳು ಮತ್ತು ಏನು ಚುನಾವಣಾ ಪ್ರಕ್ರಿಯೆ ನಡೆಯುವಂಥ ಸ್ಥಳದಲ್ಲಿ ಇರುವಂತಹ ಏನು ವೆಪನ್ ಲೈಸೆನ್ಸ್ಡ್ ವೆಪನ್ಸನ್ನು ಕೂಡ ನಾವು ಅದನ್ನು ಡಿಪಾಸಿಟ್ ಮಾಡುವಂಥದ್ದು ಅನಿವಾರ್ಯ ಆಗಿದೆ ಅದನ್ನು ಎಲ್ಲ ಲೈಸೆನ್ಸ್ಡ್ ವೆಪನ್ಸ್ ಇರುವಂಥವರು ಕೂಡ ಸಮೀಪದ ಪೊಲೀಸ್ ಠಾಣೆಗೆ ಅವರ ವೆಪನ್ಸನ್ನು ಡಿಪಾಸಿಟ್ ಮಾಡಬೇಕು ಎಲೆಕ್ಷನ್ ಪ್ರಕ್ರಿಯೆ ಮುಗಿದ ನಂತರ ನಾವು ಅವರಿಗೆ ವಾಪಸ್ ನೀಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಈಗಾಗಲೇ ನಾವು ಸೆಕ್ಯೂರಿಟಿ ಕೇಸಸ್ ಅಂತೇಳಿ ಮಾಡ್ತೇವೆ ಆ ರೀತಿಯ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುವಂತಹ ಯಾವುದೇ ವ್ಯಕ್ತಿಗಳು ಇದ್ದಂಥ ಪಕ್ಷದಲ್ಲಿ ಅವರನ್ನು ಪೊಲೀಸ್ ಠಾಣೆಗೆ ಕರೆಸಿ ನಾವು ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಸಿ ಆರ್ ಪಿ ಸಿ ಸೆಕ್ಷನ್ಸ್ ಪ್ರಕಾರ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಮಾಡ್ತೇವೆ ಮತ್ತು ಅವರನ್ನು ನಾವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಬೌಂಡ್ ಓವರ್ ಅಂತ ಬಾಂಡ್ ಮಾಡಿಸ್ಕೊಂಡು ಅವರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಇರಬೇಕು ಮತ್ತು ಗುಡ್ ಬಿಹೇವಿಯರನ್ನು ಇಟ್ಕೊಂಡಿರಬೇಕು ಈ ವೇಳೆಯಲ್ಲಿ ಅಂತೇಳಿ ಅವ್ರಿಗೆ ತಾಕೀತು ಮಾಡಿ ಕಳಿಸ್ತೇವೆ ಅದನ್ನು ಮೀರಿ ಅವರೇನಾದರೂ ಕಾನೂನಿನ ತೊಡಕನ್ನು ಮಾಡುವಂಥ ರೀತಿಯಲ್ಲಿ ನಡೆನುಡಿಗಳು ಇದ್ದಂಥ ಪಕ್ಷದಲ್ಲಿ ಅವ್ರ ಮೇಲೆ ಏನು ಕಾನೂನು ಕ್ರಮ ತಗೋಬೇಕು ಅದನ್ನು ತಗೋತೀವಿ ಥ್ಯಾಂಕ್ ಯು